ನಮಸ್ಕಾರ ಹೇಗಿದ್ದೀರಾ ನಾವೇನಾದ್ರೂ ಒಂದು ಕೆಲಸನ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಕೆಲವೊಮ್ಮೆ ತಪ್ಪಾಗೋದಂತೂ ಶಾಶ್ವತ ಬಟ್ ಅದೇ ತಪ್ಪನ್ನ ನೀವು ರಿಪೀಟ್ ಮೋಡ್ ಅಲ್ಲಿ ಮಾಡೋದ್ ಸ್ಟಾರ್ಟ್ ಆದ್ರೆ ಆ ಒಂದು ಚಿಕ್ಕ ತಪ್ಪು ಅಂದ್ರೆ ಮಿಸ್ಟೇಕ್ಸ್ ಏನಿದೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಅದೇ ರೀತಿ ನಿಮ್ಗೂ ಯೂಟ್ಯೂಬ್ ಅಲ್ಲಿ ಯಾವ್ದೇ ಪ್ರಾಬ್ಲಮ್ ಆಗ್ಬಾರ್ದು ಯಾವೆಲ್ಲ ಚಿಕ್ಕ ತಪ್ಪು ಮಾಡೋದ್ರಿಂದ ನಿಮ್ಮ ಯೂಟ್ಯೂಬ್ ಗೆ ಪ್ರಾಬ್ಲಮ್ ಆಗುತ್ತೆ ಆ ಚಿಕ್ಕ ಪುಟ್ಟ ತಪ್ಪುಗಳೇನಂತ ಈ ವಿಡಿಯೋದಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡೋಣ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ತುಂಬಾ ಜನ ಈ ಒಂದು ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡ್ತಿದೀವಿ ಅದು ನಿಮ್ಗೂ ಕೂಡ ಗೊತ್ತಿರಲ್ಲ ಆ ಎಲ್ಲ ತಪ್ಪುಗಳನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನೋಡಿದೀನಿ ಇವತ್ತು ನಾವು ಯೂಟ್ಯೂಬ್ ಚಾನೆಲ್ ನಲ್ಲಿ ಮಿಸ್ಟೇಕ್ಸ್ ಗಳನ್ನ ಮಾಡಬಾರ್ದು ಫೇಸ್ ಆಗುತ್ತೆ ಅಂತ ಆಗಿ ಡಿಸ್ಕಸ್ ಈ ಮೂರು ಮಿಸ್ಟೇಕ್ಸ್ ಅಲ್ದೇನೆ ವಿಡಿಯೋನ ನೀವು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಒಂದು ತಪ್ಪನ್ನ ಆಲ್ಮೋಸ್ಟ್ ನೈಂಟಿ ಕ್ರಿಯೇಟರ್ಸ್ ಮಾಡ್ತಾರೆ ಅದರಿಂದ ಅವರ ಚಾನಲ್ ರೀಚ್ ಕೂಡ ಡೌನ್ ಆಗುತ್ತೆ ಸೊ ಆ ಮಿಸ್ಟೇಕ್ ಕೂಡ ಏನಿದೆ ಅದನ್ನ ಅವಾಯ್ಡ್ ಹೇಗೆ ಮಾಡೋದಂತಾನು ಕೂಡ ಈ ವಿಡಿಯೋದಲ್ಲೇ ನಿಮ್ಗೆ ತಿಳಿಸ್ತೀನಿ ಮತ್ತೆ ಬೇಡ ಎನಿವೇಸ್ ನಿಮ್ಮಲ್ಲಿ ತುಂಬಾ ಜನ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಡೌಟ್ಸ್ ನ ಕೇಳ್ತಾ ಇದ್ದೀರಾ ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ಬಟ್ ಅದರಲ್ಲಿ ನೈನ್ಟಿ ಪರ್ಸೆಂಟ್ ಟಾಪಿಕ್ವರ್ ಮಾಡಿದೀನಿ ಗೊತ್ತಿಲ್ಲ ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಬೇಕಾದ್ರೆ ಒಮ್ಮೆ ಚೆಕ್ ಮಾಡಿ ಅದಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆನೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಈಗ ಮ್ಯಾಟರ್ ಗೆ ಬರೋಣ ಫಸ್ಟ್ ಮಿಸ್ಟೇಕ್ ಬಂದು ಸಬ್ ಫಾರ್ ಸಬ್ ಇದರ ಅರ್ಥ ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು ನನ್ಗೆ ಸಬ್ಸ್ಕ್ರೈಬ್ ಮಾಡಿ ಅವರ ಚಾನಲ್ ನಿಮ್ ಇಷ್ಟ ಆಯ್ತಾ ನಿಮಗೆ ಅವರ ಕಂಟೆಂಟ್ ಇಷ್ಟ ಆಯ್ತಾ ಜಸ್ಟ್ ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರು ತಿರ್ಗಾ ನಾನು ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಇದನ್ನೇ ಹೇಳೋದು ಸಪ್ ಫಾರ್ ಸಬ್ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಸಬ್ಸ್ಕ್ರೈಬರ್ ಕೌಂಟ್ ಏನೋ ಜಾಸ್ತಿ ಆಗುತ್ತೆ ಆದ್ರೆ ಲಾಂಗ್ ಟರ್ಮ್ ಗೆ ಹಾಗೂ ನಿಮ್ಮ ಚಾನಲ್ ರೀಚ್ ಗೆ ತುಂಬಾನೇ ಎಫೆಕ್ಟ್ ಬೀಳುತ್ತೆ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ನಲ್ಲ ಫೇಕ್ ಗೆ ನಿಮ್ಮ ವಿಡಿಯೋ ರೆಕಮೆಂಡ್ ಆದ್ರೂ ಅವ್ರು ಕ್ಲಿಕ್ ಮಾಡಲ್ಲ ಅಂತ ಇಲ್ಲೂ ಕೂಡ ಅದೇ ಲಾಜಿಕ್ ಅಪ್ಲೈ ಆಗುತ್ತೆ ಸೊ ನಿಮ್ಗೆ ಬರೀ ನಂಬರ್ ಗೇಮ್ ಇಷ್ಟ ಫೇಕ್ ಸಬ್ಸ್ಕ್ರೈಬರ್ ಇದ್ರೂನು ಸರಿ ಒನ್ ಕೆ ಸಬ್ಸ್ಕ್ರೈಬರ್ ಆದ್ರೆ ಸಾಕು ಅಂದ್ರೆ ಧಾರಾಳವಾಗಿ ಮಾಡಿ ಇನ್ನು ನಾನೇ ಒಂದ್ ಅಡ್ವೈಸ್ ಇಲ್ಲಿ ಕೊಡ್ತೀನಿ ಟೆಲಿಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ತುಂಬಾ ಗ್ರೂಪ್ಸ್ ಗಳು ಇವೆ ಅಲ್ಲಿಂದ ನಿಮ್ಗೆ ತುಂಬಾ ಸಬ್ಸ್ಕ್ರೈಬರ್ ಬೇಕಾದ್ರೆ ಸಿಕ್ತಾರೆ ಬಟ್ ಒನ್ ನಿಮ್ಮ ಚಾನಲ್ ಗೆ ಜೆನ್ವಿನ್ ರೀಚ್ ಸಿಗೋದು ತುಂಬಾನೇ ಕಷ್ಟ ಇಲ್ಲಿ ಇನ್ನೊಂದು ಹಿಡನ್ ಸೀಕ್ರೆಟ್ ನಿಮ್ಗೆ ಹೇಳ್ತೀನಿ ಒಮ್ಮೆ ಯಾರಾದ್ರೂ ಈ ರೀತಿ ಮಾಡಿ ಸಬ್ಸ್ಕ್ರೈಬರ್ ರೀಚ್ ಮಾಡ್ಕೊಂಡ್ರು ಅದಾದ್ಮೇಲೆ ಅವ್ರು ಯಾರಿಗೆ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ಲ ಆ ನ ಅವರು ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ ಎಲ್ರೂ ಅಲ್ಲ ಬಟ್ ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ಅಂತ ಸಿಚುವೇಷನ್ ಅಲ್ಲಿ ನಿಮ್ಮ ಚಾನಲ್ ಕೂಡ ಈ ರೀತಿ ಸಬ್ಸ್ಕ್ರೈಬರ್ ಏನ್ ಮಾಡ್ಕೊಂಡಿದ್ರೆ ಹತ್ ಸಬ್ಸ್ಕ್ರೈಬರ್ ಇವತ್ ನಿಮಗೆ ಬಂದ್ರೆ ನೆಕ್ಸ್ಟ್ ದಿನ ಇಪ್ಪತ್ ಸಬ್ಸ್ಕ್ರೈಬರ್ ನೀವು ಕಳ್ಕೊತೀರಾ ಅದೇ ಯಾವ್ದೋ ಗಾದೆ ಮಾತು ಇದೆಯಲ್ಲ ನಾಕ್ ಹೆಜ್ಜೆ ಹಿಂದಿಡುತ್ತಾ ಎರಡ್ ಹೆಜ್ಜೆ ಮುಂದಿಡುತ್ತಾ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹಾಗಾಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ ಹಿಂದೆ ಹೋಗ್ತಾ ಇರ್ತಾರೆ ಓಕೆ ಸೆಕೆಂಡ್ ಮಿಸ್ಟೇಕ್ ಬಂದು ಪದೇ ಪದೇ ಚಾನೆಲ್ ನ ಹೆಸರು ಹಾಗೂ ಚಾನಲ್ ನ ಲೋಗೋ ಅಥವಾ ಫೋಟೋ ನ ಚೇಂಜ್ ಮಾಡ್ತಾ ಇರೋದು ಇವತ್ತೆಲ್ಲಾದ್ರೂ ಮಾಲ್ ಅಲ್ಲಿ ಹೋಗಿ ಒಂದು ಒಳ್ಳೆ ಫೋಟೋ ತಗೊಂಡ್ರೋ ತಗೋ ಅದನ್ನೇ ಯೂಟ್ಯೂಬ್ ಚಾನಲ್ ನ ಡಿ ಪಿಗೆ ಬಿಡೋದು ಅದೇ ಯಾರಾದ್ರೂ ಗೊತ್ತಿರೋ ಬರ್ಡೆ ಇದ್ರೆ ಅವರ ಡಿಪಿ ಹಾಕೋದು ಸಿಮಿಲರ್ಲಿ ಪದೇ ಪದೇ ಚಾನಲ್ ಹೆಸರನ್ನ ಚೇಂಜ್ ಮಾಡ್ತಾ ಇರೋದು ಇದನ್ನ ನೀವು ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಮಾಡಿ ಆದ್ರೆ ಯೂಟ್ಯೂಬ್ ಅಲ್ಲಿ ಹ್ಮ್ ಬೇಡ ಯಾಕಂದ್ರೆ ಯೂಟ್ಯೂಬ್ನಲ್ಲಿ ನೀವು ನಿಮ್ಮದೇ ಆದಂತಹ ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತಿರ್ತೀರ ನಿಮ್ಗೆ ನಿಮ್ಮ ಆಡಿಯನ್ಸ್ ನಿಮ್ಮ ಹೆಸರಿಂದ ನಿಮ್ಮ ನ ಹೆಸರು ಹಾಗೂ ಯೂಟ್ಯೂಬ್ ಲೋಗೋ ಅಥವಾ ಡಿ ಪಿ ಇದರಿಂದ ರೆಕಗ್ನೈಸ್ ಮಾಡ್ತಾರೆ ಇಲ್ಲಿ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮಲ್ಲಿ ಎಷ್ಟು ಜನರಿಗೆ ನನ್ನ ಏನಂತ ಗೊತ್ತಿದೆ ಹೇಳಿ ಹ್ಮ್ ಇಲ್ಲ ತಾನೇ ತಂತ್ರಾಲಜಿ ಅಂತ ಗೊತ್ತು ಕ್ಯಾಮ್ರಾ ಇಟ್ಕೊಂಡು ಪೋಸ್ಟ್ ಕೊಡ್ತಿರೋ ಲೋಗೋ ಇದೆ ಅಂತ ಗೊತ್ತು ನಿಜವಾದ ಹೆಸರು ಗೊತ್ತಿಲ್ಲ ಎನಿವೇಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ಎಷ್ಟು ಜನರಿಗೆ ನನ್ನ ಹೆಸರು ಗೊತ್ತಿದೆ ಅಂತ ಸೊ ಅದಕ್ಕೆ ಹೇಳುದು ಪದೇ ಪದೇ ಯೂಟ್ಯೂಬ್ ಚಾನಲ್ ಹೆಸರನ್ನ ಹಾಗೂ ಯೂಟ್ಯೂಬ್ ಲೋಗೋನ ಚೇಂಜ್ ಮಾಡ್ತಾ ಹೋಗ್ಬೇಡಿ ನಿಮ್ಮ ಆಡಿಯನ್ಸ್ ಒಂದ್ ಮೈಂಡ್ ನ ಸೆಟ್ ಮಾಡ್ಕೊಂಡಿರ್ತಾರೆ ಅದನ್ನ ಪದೇ ಪದೇ ಚೇಂಜ್ ಮಾಡಿದ್ರೆ ನಿಮ್ಮ ಚಾನೆಲ್ನ ನ ಬ್ರಾಂಡ್ ವ್ಯಾಲ್ಯೂಗೆ ತುಂಬಾ ಎಫೆಕ್ಟ್ ಆಗುತ್ತೆ ಥರ್ಡ್ ಮಿಸ್ಟೇಕ್ ಬಂದು ನಿಮ್ಮ ಚಾನೆಲ್ ಲಿಂಕ್ ನ ಸಿಕ್ಕಿದ ಕಡೆ ಪೋಸ್ಟ್ ಮಾಡ್ಬಿಡೋದು ಎಸ್ಪೆಷಲಿ ಬೇರೆಯವರ ವಿಡಿಯೋ ಕಮೆಂಟ್ ಸೆಷನ್ ಅಲ್ಲಿ ಮೊದ್ಲಿಗೆ ಈ ಟ್ರಿಕ್ ಚೆನ್ನಾಗಿ ವರ್ಕ್ ಆಗ್ತಿತ್ತು ಬಟ್ ಈಗ ಯೂಟ್ಯೂಬ್ ಅವ್ರಿಗೂ ಗೊತ್ತಾಗಿದೆ ನೀವೇನಾದ್ರೂ ಬೇರೆ ಅವರ ಕಮೆಂಟ್ ಅಲ್ಲಿ ನಿಮ್ಮ ಚಾನಲ್ ಲಿಂಕ್ ಹಾಕಿದ್ರೆ ಅದು ಸ್ಪಾಮ್ ಅಂತ ಡಿಟೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ರಿಮೂವ್ ಆಗುತ್ತೆ ಬಟ್ ಅದರಲ್ಲೂ ನೀವೇನಾದ್ರೂ ಯು ಆರ್ ಎಲ್ ಶಾರ್ಟ್ ಮಾಡಿ ಹಂಗೋ ಹಿಂಗೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡೋದ್ ಸ್ಟಾರ್ಟ್ ಮಾಡ್ಬಿಟ್ರೆ ಆ ಪೋಸ್ಟ್ ಮಾಡುವಂತಹ ಚಾನಲ್ ಲಿಂಕ್ ಇಂದ ನಿಮ್ಮ ಚಾನಲ್ ಗು ಎಫೆಕ್ಟ್ ಆಗುವಂತಹ ಚಾನ್ಸ್ ಇರುತ್ತೆ ಯಾಕಂದ್ರೆ ಈ ರೀತಿ ಪದೇ ಪದೇ ಸ್ಪಾಮ್ ಆಗಿ ನಿಮ್ಮ ಚಾನಲ್ ಲಿಂಕ್ ನ ಪೋಸ್ಟ್ ಮಾಡೋದ್ ಕೂಡ ಯೂಟ್ಯೂಬ್ ಗೈಡ್ ಲೈನ್ಸ್ ನ ವೈಲೇಟ್ ಆಗುತ್ತೆ ಸೊ ಅದಕ್ಕೆ ಚಾನಲ್ ಲಿಂಕ್ ನ ಅಲ್ಲಿ ಅಲ್ಲಿ ಕಮೆಂಟ್ ಸೆಷನ್ ಅಲ್ಲಿ ಪೋಸ್ಟ್ ಮಾಡೋ ಬದಲು ಅದೇ ಟೈಮ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ವಿಡಿಯೋನ ಮಾಡಿ ಪೋಸ್ಟ್ ಮಾಡಿ ಅಲ್ಲಿಂದ ನಿಮ್ಗೆ ಜೆನ್ವಿನ್ ಸಬ್ಸ್ಕ್ರೈಬರ್ ಆದ್ರೂ ಸಿಗ್ತಾರೆ ಮಾಡಬಾರ್ದು ಅಂತ ನಿಮಗೆ ತಿಳಿಸ್ತೀನಿ ಬಟ್ ಮುಂಚೆ ಇಲ್ಲಿಯವರೆಗೂ ನಾವು ಟೋಟಲ್ ಆಗಿ ಮೂರು ಮಿಸ್ಟೇಕ್ಸ್ ನ ತಿಳ್ಕೊಂಡ್ವಿ ಫಸ್ಟ್ ಸಬ್ ಮಾಡಬಾರ್ದು ಅಂತ ಸೆಕೆಂಡ್ ಬಂದು ಪದೇ ಪದೇ ನಿಮ್ಮ ಚಾನಲ್ ಲೋಗೋ ಹಾಗೂ ಹೆಸರನ್ನ ಚೇಂಜ್ ಅಂತ ಥರ್ಡ್ ಬಂದು ನಿಮ್ಮ ಚಾನಲ್ ಲಿಂಕ್ ನ ಅಲ್ಲಿ ಇಲ್ಲಿ ಕಮೆಂಟ್ ಸೆಷನ್ ಅಲ್ಲಿ ಪೋಸ್ಟ್ ಅಂತ ಈಗ ನೀವೇನೋ ವಿಡಿಯೋ ಪೋಸ್ಟ್ ಮಾಡಿರ್ತೀವಿ ಪೋಸ್ಟ್ ಮಾಡಿದ ಮೇಲೆ ಈ ಒಂದು ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ ಅದೇನಂದ್ರೆ ನಿಮ್ಮ ಆ ವಿಡಿಯೋ ಲಿಂಕ್ ನ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡೋದು ಶಾಕ್ ಆಯ್ತಲ್ಲ ಎಸ್ ತುಂಬಾ ಜನ ಅದೇ ತಪ್ನ ಮಾಡ್ತಾರೆ ಇವನ್ ನಾನು ಕೂಡ ಹೊಸದಾಗಿ ಚಾನೆಲ್ ಕ್ರಿಯೇಟ್ ಮಾಡಿದಾಗ ಅದೇ ತಪ್ನ ಮಾಡ್ತಿದ್ದೆ ಸೊ ಈ ಒಂದು ಮೇಜರ್ ಮಿಸ್ಟೇಕ್ ನ ಅವಾಯ್ಡ್ ಮಾಡಿ ಯಾಕಂದ್ರೆ ಒಂದು ಕಹಿ ಸತ್ಯ ನಿಮ್ಗೆ ಹೇಳ್ತೀನಿ ನೋಡಿ ನೀವು ವಿಡಿಯೋ ಮಾಡಿ ಹಾಕಿದಾಗ ನಿಮ್ಮ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಏನ್ ಆಡಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಇಷ್ಟ ಆಗ್ಬಹುದು ಆದ್ರೆ ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಇರ್ತಾರಲ್ಲ ಎಲ್ರಿಗೂ ಇಷ್ಟ ಆಗಲ್ಲ ಅರ್ಥ ಆಯ್ತು ಅನ್ಸುತ್ತೆ ಸೊ ಯಾರಿಗೆ ನಿಮ್ಮ ವಿಡಿಯೋಸ್ ಇಷ್ಟ ಆಗಲ್ವೋ ಅವ್ರ ವಿಡಿಯೋಸ್ ನೋಡ್ತಾರ ಬಿಡ್ತಾರ ಅದು ಸೆಕೆಂಡರಿ ನಿಮ್ಮ ವಿಡಿಯೋ ಓಪನ್ ಮಾಡಿ ಡಿಸ್ಲೈಕ್ ಅಂತೂ ಮಾಡ್ಬಿಡ್ತಾರೆ ಇದರಿಂದ ನಿಮ್ಮ ವಿಡಿಯೋಗೆ ಒಳ್ಳೆ ಎಂಗೇಜ್ಮೆಂಟ್ ಸಿಗಲ್ಲ ನಿಮ್ಮ ಆ ಒಂದು ವಿಡಿಯೋ ರೀಚ್ ಕೂಡ ಕಾಣಂಗೇ ಇಲ್ಲ ನೆಕ್ಸ್ಟ್ ನಿಮ್ಮ ವಿಡಿಯೋ ಇಂಪ್ರೆಷನ್ ಕೂಡ ಇದರಿಂದ ಹಾಳಾಗುತ್ತೆ ಸೊ ಅದಕ್ಕೆ ಈ ತ್ರೀ ಪ್ಲಸ್ ಒನ್ ಟೋಟಲ್ ಆಗಿ ಫೋರ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿ ಆರ್ಗ್ಯಾನಿಕ್ ಆಗಿ ನಿಮ್ಮ ಚಾನೆಲ್ ಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಒಳ್ಳೆ ಕಂಟೆಂಟ್ ನ ಕೊಟ್ಟು ಸಬ್ಸ್ಕ್ರೈಬರ್ಸ್ ನ ಗೇನ್ ಮಾಡಿ ಯಾಕಂದ್ರೆ ಈಗ ಏನೇನೋ ಬಿಟ್ಟು ಸಬ್ಸ್ಕ್ರೈಬರ್ ಗೇನ್ ಮಾಡೋರು ಇದ್ದಾರೆ